ನಮಸ್ಕಾರ, ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸೋಮಶೇಖರ್ ಉದ್ದಾರ್ ಅವರು, ಮೋಹನ್ ಎಲ್ಲ ಆಯುಷ್ ಫೆಡರೇಷನ್ ಇವರೆಲ್ಲ ಪದಾಧಿಕಾರಿಗಳು ಅವೆಲ್ಲ ಬಂದು ಮನವಿ ಕೊಟ್ಟಿದ್ರಿ. ಮನವಿಯನ್ನು ಮಾನ್ಯ ಸಚಿವರವ್ರಿಗೆ ನಾವು ಕಳಿಸ್ಕೊಡ್ತಾ ಮುಕ್ತಾಯಗೊಳಿಸಬೇಕು. ಮನವಿ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ನಾವು ಮನವಿ ಪತ್ರ ಏನು ಸಲ್ಲಿಸ್ತೇವೆಂದ್ರೆ, ಆದಂತ ಕಲ್ಕತ್ತಾದಲ್ಲಿ ಆದಂತ ಘೋರ ಕೃತ್ಯವನ್ನು ನಾವು ಖಂಡಿಸಿ ಎಲ್ಲ ನಮ್ಮ ವಿಜಯಪುರ ಜಿಲ್ಲಾ ಎಫ್ಐ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಇನ್ನಿತರ ಆಯುರ್ವೇದ ಕಾಲೇಜಿನ ಎಲ್ಲ ಸ್ಟಾಫ್ ಮತ್ತು ವಿದ್ಯಾರ್ಥಿಗಳು ಕೂಡಿ ನಾವು ಅದಕ್ಕೆ ಖಂಡನೆ ಮಾಡಿ ಖಂಡನಾ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಆ ಪ್ರಯುಕ್ತ ನಾವು ಇವತ್ತು ಅವರಿಗೆ ಒಂದು ಮನವಿಯನ್ನು, ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ, ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಧಾನಸೌಧ ಬೆಂಗಳೂರು, ಮಾನ್ಯರೇ, ವಿಷಯ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಕತ್ತಾದಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಬಲಾತ್ಕಾರ ಮತ್ತು ಕೊಲೆಯಂತಹ ಘೋರ ಕೃತ್ಯವನ್ನು ಎಫ್ಐ ಕರ್ನಾಟಕವು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಗುರಿಪಡಿಸುವಂತೆ ಒತ್ತಾಯಿಸುತ್ತದೆ. ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಹಾಗೂ ವೈದ್ಯರ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕೆಂದು ಎಫ್ಐ ಕರ್ನಾಟಕ ಈ ಮೂಲಕ ಆಗ್ರಹಿಸುತ್ತದೆ. ಅಗಲಿದ ವೈದ್ಯ ವಿದ್ಯಾರ್ಥಿನಿಗೆ ಶ್ರದ್ಧಾಂಜಲಿ. ದುಃಖಿತ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕೃತ್ಯವನ್ನು ವಿರೋಧಿಸಿ ರಾಷ್ಟ್ರವ್ಯಾಪಿ ಮುಷ್ಕರದಲ್ಲಿ ಎಫ್ಐ ಕರ್ನಾಟಕವು ಭಾಗಿಯಾಗಿರುತ್ತದೆ. ಎಲ್ಲ ಮತ್ತು ಇದು ನಾವು ಈ ಎಲ್ಲ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳನ್ನು ಇವತ್ತು ಒಂದು ದಿನದ 24 ಗಂಟೆಗಳ ಸ್ಕೀಮ್ ಅವಧಿಯವರೆಗೆ ನಾವು ಎಲ್ಲ ತುರ್ತು ಚಿಕಿತ್ಸೆಯನ್ನು ಹೊರತುಪಡಿಸಿ ಎಲ್ಲ ಸೇವೆಗಳನ್ನು ನಾವು ಸ್ಥಗಿತಗೊಳಿಸಿರುತ್ತೇವೆ ಎಂದು ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಹನ್ ಬಿರಾದಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸೋಮಶೇಖರ್ ಉದ್ದಾರ್ ಹಾಗೂ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಎವಿ ದಾನಕ್ಸಿರು, ಜಿಲ್ಲಾ ಕಾರ್ಯದರ್ಶಿಗಳು ಡಾಕ್ಟರ್ ಆರ್ ಐ ಸಂಕಣ್ಣವರ್, ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಅಧ್ಯಕ್ಷರು ಮಹಿಳಾ ವೈದ್ಯ ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ಒದಗಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ಈ ಮೂಲಕ ತಮಗೆ ತಿಳಿಸುವುದೇನೆಂದರೆ, ವೈದ್ಯೋ ನಾರಾಯಣೋ ಹರಿಹಿ ಎಂಬ ಪ್ರಾಚೀನ ಉಕ್ತಿಯಂತೆ ವೈದ್ಯನಾದವನು ದೇವರಿಗೆ ಸಮಾನವಾದವನು. ಆತನವರು ರೋಗಿಯ ರೋಗಗಳನ್ನು ಪರಿಹರಿಸುವಾತ ಎಂದೇ ಈ ಉಕ್ತಿಯನ್ನು ಬಳಸುವವರ ಮನಸ್ಸಿನಲ್ಲಿ ಇರುತ್ತಾನೆ. ದುರದೃಷ್ಟವಶಾತ್ ಅಂತಹ ಮಹಿಳಾ ವೈದ್ಯ ವಿದ್ಯಾರ್ಥಿನಿಯರ ಹಾಗೂ ಮಹಿಳಾ ವೈದ್ಯರ ಮೇಲೆ ಈ ದೇಶದಲ್ಲಿ ಮೇಲಿಂದ ಮೇಲೆ ಅತ್ಯಾಚಾರ ಅತ್ತೆಯಂತಹ ದೌರ್ಜನ್ಯಗಳು ಸಂಭವಿಸುತ್ತಲೇ ಇವೆ. ಅವರುಗಳ ಮಾನ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಆದ್ದರಿಂದ ವೈದ್ಯ ವೃತ್ತಿಯನ್ನು ಆರಿಸಿಕೊಳ್ಳಲು ಮಹಿಳೆಯರು ಹಿಂದೆ ಮುಂದೆ ಯೋಚಿಸುವಂತಾಗಿದೆ. ತಮಗೆ ತಿಳಿದಿರುವಂತೆ ವೈದ್ಯ ಶಿಕ್ಷಣ ಪಡೆಯುತ್ತಿರುವ ಹಾಗೂ ಈಗಾಗಲೇ ವೈದ್ಯನಿರತ ಮಹಿಳಾ ವೈದ್ಯರುಗಳು ಕಾರ್ಯನಿರ್ವಹಿಸಲು ಸಮಯದ ಪರಿಮಿತಿ ಇಲ್ಲ. ತುರ್ತು ಸಮಯದಲ್ಲಿ ಹಗಲು ರಾತ್ರಿ ಎಂದೆಣಿಸದೆ ಅವರು ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ಅವರುಗಳಿಗೆ ಸೂಕ್ತ ಭದ್ರತೆ ಕಲ್ಪಿಸಿಕೊಡಬೇಕಾಗಿರುವುದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ತಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಅವರ ಮೇಲೆ ದೌರ್ಜನ್ಯ ನಡೆಸುವ ಅಧಿಕಾರಿಗಳಿಗೆ ಅಪರಾಧಿಗಳಿಗೆ ತಕ್ಷಣದಿಂದಲೇ ಜಾರಿಯಾಗುವಂತೆ ಕಠಿಣ ಶಿಕ್ಷೆಯನ್ನು ನೀಡಲು ಸೂಕ್ತ ಕ್ರಮ ಕೈಗೊಂಡು ಭಾವಿ ಮಹಿಳಾ ವೈದ್ಯರು ನಿರ್ಭಯದಿಂದ ತಮ್ಮ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಳ್ಳಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪರವಾಗಿ ತಮ್ಮ ಮೂಲಕ ಧ್ವನಿ ಎತ್ತಿರಬೇಕೆಂದು ಈ ಪತ್ರದ ಮೂಲಕ ಮನವಿ ಸಲ್ಲಿಸುತ್ತೇವೆ. ಧನ್ಯವಾದಗಳೊಂದಿಗೆ ಮಹಿಳಾ ವೈದ್ಯರುಗಳು ಹಾಗೂ ವೈದ್ಯ ವಿದ್ಯಾರ್ಥಿನಿಯರು ಬಿಎಲ್ಇ ಎವಿಎಸ್ ಆಯುರ್ವೇದ ಮಹಾವಿದ್ಯಾಲಯ ವಿಜಯಪುರ. मेरा नाम मुस्कान पटेल है. हम बीएलडी एवीएस आयुर्वेद महाविद्यालय बीएलडी एसोसिएशन से बात कर रहे हैं. भैया, हम आज यहाँ पे हैं इसलिए क्योंकि हम चाहते हैं डॉक्टर मोमिता को जो ब्रूट वाली रेप एंड मर्डर जो हुआ है हम उसके बारे में बात करें. हम चाहते हैं उन्हें जस्टिस मिले, उन्हें इंसाफ मिले, क्योंकि ये सिर्फ एक डॉक्टर का पेशा नहीं है कि डॉक्टर ही आए, सब ये सबके लिए होना चाहिए. सब आए और आके स्ट्रिक्ट एक्शन ले इसके ऊपर और क्रिमिनल्स को बहुत सारे पनिशमेंट मिलने चाहिए. इट शुड बी वेरी ग्रेवियस क्राइम दे है गिवन. औरत को तो बहुत बड़ा दर्जा दिया जाता है और आप औरत के साथ ऐसे करें, वो भी एक डॉक्टर जो ऑन ड्यूटी है वो कर रही है, वो प्लेस पे है. हमारे पेरेंट्स हमको पढ़ाते हैं इसलिए, बिकॉज हम इंडिपेंडेंट हो, हम किसी पे डिपेंडेंट ना हो. हमारे पेरेंट्स हमें इसीलिए तो नहीं पढ़ा रहे. जाए हॉस्पिटल में काम करें, काम करके
गेटिंग ओवर इट देन किल हिट अच्छा लगता है. ये सिर्फ हमारे बारे में नहीं है, किसी की बहन, किसी के भाई, आपको नहीं पता कि किसके पेरेंट्स कितनी मेहनत से किसको कैसे पढ़ा रहे हैं. हाँ वो आज ये कोई भी एजेंडा हो, लेकिन हम चाहते हैं डॉक्टर मोमिता को इंसाफ मिले और उनको, और जो रेपिस्ट है, जो मर्डर है, जो इन सब चीज में शामिल है, उनको उनको अच्छी से अच्छी सजा मिलनी चाहिए. और हम चाहते हैं ये सिर्फ अभी स्टॉप ना हो, जो हम रैली कर रहे हैं, जो हम प्रोटेस्ट कर रहे हैं जस्टिस के लिए, ये आगे होनी चाहिए, जब तक कंटिन्यू होनी चाहिए, तब तक जब तक एक डॉक्टर मोमिता या फिर डॉक्टर मोमिता जैसे बहुत सी लड़कियां हैं जो बोलने से डरती है, कतराती है, या फिर नॉट ओनली गेटिंग रेप, मोलेस्ट, बहुत सारे ऐसे अंदर की चीजें होती हैं जो पता होती नहीं है किसी को भी, तो हम चाहते हैं उनको जस्टिस मिले. और हम चाहते हैं वुमेन जो वर्क प्लेस पे है उनको वर्क में सेफ्टी मिलनी चाहिए, क्योंकि ये जरूरी नहीं है कि हम डॉक्टर्स होते हैं और 36 आवर की ड्यूटी रहती है, 24 आवर की ड्यूटी रहती है, शिफ्ट रहते हैं, नाइट शिफ्ट रहते हैं. हम अपने पेरेंट्स को बोल के जाते हैं वी आर गोइंग ऑन ड्यूटी, हम कॉल करके बोलेंगे पेरेंट्स को हम आ गए, पहुंच गए, हम हॉस्पिटल में सेफ है, लेकिन वी आर नॉट इन सेफ इन हॉस्पिटल ऑल्सो. हम आपको ट्रीट करते हैं तो इसका ये चाहिए आप भी हमारे साथ कोऑपरेट करें और डॉक्टर ममता को इंसाफ मिलना चाहिए. और मेरा नाम मुस्कान पटेल. Myself Dr. Sunita Bishnoi from the College of BLD AVS Ayurveda, third year PG scholar. हम लोग यहाँ पर सारे जो कोलकाता में प्रोटेस्ट चल रहे हैं उसको सपोर्ट करने के लिए आए हैं, सो दैट उस लड़की को जस्टिस मिल सके. इट्स एंड इट्स नॉट अबाउट ओनली मेडिकल स्टूडेंट्स, डॉक्टर्स एंड द मेडिकल वर्कर्स, इट्स ऑल अबाउट दिस अदर गर्ल्स ऑल्सो. सो मेडिकल स्टूडेंट्स और डॉक्टर्स के साथ साथ बाकी सभी नॉन मेडिकल लोगों को भी आके सपोर्ट करना चाहिए, क्योंकि उनके घर में भी लड़कियां हैं, उनको भी सेफ्टी की जरूरत है. और इट्स नॉट द फर्स्ट टाइम दैट इट्स हैपनिंग इन इंडिया, मेनी टाइम्स इट हैज हैपेंड. निर्भया का केस है जो दिल्ली में हुआ है, हम लोग अभी तक नहीं भूले हैं. अगर गवर्नमेंट को पता है इट ऑल हैपेंड, देन व्हाई दे आर नॉट प्रोवाइडिंग सेफ्टी टू द गर्ल्स. ये सब कुछ लड़कियों को दिन में होना ही नहीं चाहिए कि मुझे यहाँ नहीं जाना है, मुझे रात में ड्यूटीज नहीं करनी है. उनको इतना भरोसा होना चाहिए गवर्नमेंट में कि नहीं, इंडिया में हमारे साथ ऐसा हो ही नहीं सकता है. इसलिए इट्स अ रिक्वेस्ट दैट गवर्नमेंट शुड प्रोवाइड सेफ्टी टू द गर्ल्स सो दैट दे कैन गो फॉर वर्क इवन एट नाइट फॉर देयर नाइट ड्यूटीज. थैंक यू. डॉक्टर सुनीता बिश्नोई. ಶ್ವೇತಾ, ಇವತ್ತೇನಾಗಿದೆ ಅಂದ್ರೆ ಒಂದು ಕರಾಳವಾದ ದಿನ, ಯಾಕಂದ್ರೆ ಇದು ಬರೇ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಒಂದು ಕರಾಳವಾದ ದಿನ. ಯಾಕಂದ್ರೆ ಒಂದು ಹೆಣ್ಣು ತನ್ನ ವೃತ್ತಿ ಮಾಡುವ ಜಾಗದಲ್ಲಿ ಅವಳು ಸುರಕ್ಷತೆಯನ್ನು ಅವಳಿಗೆ ಇಲ್ಲ ಅಂದ್ರೆ ಇದು ಬಹಳ ಒಂದು ದುರ್ಘಟನೆ ಅಂತ ನಾವು ಹೇಳ್ಬೋದು. ಇದರಿಂದ ಬರೇ ಅವಳಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಮಹಿಳೆಯರಿಗೂ ಸಹ ಇದು ಹೋಲಿಕೆ ಆಗುತ್ತಾ. ಅದು ನಾವೇನು ಬಹಳ ಏನು ಕೇಳೋದಿಲ್ಲ ನಿಮ್ಗ, ಒಂದು ಹೆಣ್ಣಿಗೆ ರಕ್ಷಣೆ ಬೇಕಷ್ಟೇ. ಒಂದು ಜೀವ ಕೊಡೋ ತಾಯಿನೇ ಈ ರೀತಿ ಕ್ರೂರವಾಗಿ ಕೊಂಡಾಕಿದ್ರೆ ಮುಂದ ಬೇರೆ ಹೆಣ್ಮಕ್ಳ ಹೆಂಗ ಅವ್ರು ನೋಡ್ತಾರೆ ಅನ್ನೋದು ಬಹಳ ನಮ್ಗ ಊಹಿಸ್ಕೊಳ್ಳೋಕು ಸಾಧ್ಯ ಇಲ್ಲ. ಬೇರೆದೇನೋ ನಾವು ಬಯಸೋಲ್ವಿ, ನಮ್ಗೆ ಬರೀ ಒಂದು ರಕ್ಷಣೆ ಬೇಕು. ಕಾನೂನು ಅವ್ರು ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಗೆ ಏನ್ ಬೇಕಂದ್ರೆ ಒಂದು ಪ್ರೊಟೆಕ್ಷನ್ ಬೇಕಷ್ಟೇ. ಈಗ ನಾವೇನಂತೀವಿ, ಸ್ವತಂತ್ರ ದಿನನ ಪ್ರತಿ ವರ್ಷ ಆಚರಿಸ್ತೇವೆ, ಆದ್ರೆ ಅದು ನಮ್ಗೆ ಪೂರ್ತಿ ಸ್ವತಂತ್ರ ಸಿಕ್ಕಿಲ್ಲ. ಒಂದು ಸ್ವತಂತ್ರ ಯಾವಾಗ ಸಿಗುತ್ತೆ ಅಂದ್ರೆ, ಒಂದು ಹೆಣ್ಣು ಯಾವಾಗ ಮಧ್ಯರಾತ್ರಿಗೆ ಅವಳು ಧೈರ್ಯವಾಗಿ ಅವಳು ಯಾವಾಗ ಓಡಾಡೋಕೆ ಶುರು ಮಾಡ್ತಾಳೋ ಅವಾಗ ನಮ್ಗೆ ಸ್ವತಂತ್ರ ಸಿಕ್ಕಂಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಅವಳ ಮೋಮಿತಾ ಡಾಕ್ಟರ್ ಅವರು ಮನೆಯಲ್ಲಿ ಅವ್ರ ತಂದೆ ತಾಯಿ ಎಷ್ಟು ವೇದನೆ ಪಟ್ಟಿರ್ಬೋದು, ಯಾಕಂದ್ರೆ ಅವರು ಕೇವಲ ಒಂದೆರಡು ವರ್ಷಲಿಂತ ಓದಿ ಅವರು ಡಾಕ್ಟರ್ ಆಗಿದ್ದಲ್ಲ. ನಾವು ಇಡೀ ನಮ್ಮ ಅರ್ಧ ಜೀವನವನ್ನ ಅಲ್ಲಿ ನಾವು ಇಟ್ಟಿರ್ತೇವಿ. ನಾವು 2 ವರ್ಷ ನೀಟ್ ಓದ್ತೇವಿ, ಅದಾದ್ಮೇಲೆ ನಾವು 5.5 ವರ್ಷ MBBS ಮುಗಿಸ್ತೇವಿ, ಅದಾದ ನಂತರ ಸ್ಪೆಷಲಿಸ್ಟ್ ಆಗೋಕ್ಕೋಸ್ಕರ 3 ವರ್ಷ ನಾವು ಸತತವಾದ ನಿರಂತರವಾದ ಪರಿಶ್ರಮವನ್ನ ನಾವು ಹೊಂದಿರ್ತೇವೆ. ಅದಕ್ಕೋಸ್ಕರ ಅವಳಿಗೆ ಸಿಕ್ಕಿದ್ದು ಲಾಸ್ಟ್ ಏನಂದ್ರೆ ಒಂದು ಹತ್ಯೆ, ದೌರ್ಜನ್ಯ. ಇದು ಯಾವ ಹೆಣ್ಣಿಗೂ ಸಹ ಬಯಸಲ್ಲ, ಆ ಹೆಣ್ಣಿಗೂ ಸಹ ಶ್ರೇಷ್ಠ ಅಲ್ಲ. ಯಾವಾಗ ಒಂದು ಹೆಣ್ಣು ಭಾರತದಲ್ಲಿ ಧೈರ್ಯವಾಗಿ ಮಧ್ಯರಾತ್ರಿಯಲ್ಲಿ ನಡೆದಾಡ್ತಾಳೋ ಅವಾಗ್ಲೇ ಆ ದೇಶಕ್ಕೆ ಸ್ವತಂತ್ರ ಸಿಕ್ಕಂಗ ಅಂತ ನಾನು ಇಷ್ಟ ಹೇಳಿ, ಇದಕ್ಕೆ ಒಂದು ಸೂಕ್ತವಾದ ಪರಿಣಾಮವನ್ನು ಕಾನೂನು ಕೈಗೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ಒಂದು ಹತ್ಯೆ ನಿಜವಾಗಿಯೂ ಎಲ್ಲರಿಗೂ ಮನನೋಯಂತದಾಗಿದೆ, ಅದರಲ್ಲಿ ವಿಶೇಷವಾಗಿ ವೈದ್ಯರಿಗೆ. ಈ ರೀತಿ ವೈದ್ಯರೇ ಒಂದು ಪ್ರತಿಭಟನೆಗೆ ಇಳಿಯುವಂತಹ ಪರಿಸ್ಥಿತಿ ನಮ್ಮ
ದೇಶದಲ್ಲಿ ಬಂದಿದೆ ಅಂದರೆ ದುರದೃಷ್ಟಕರ. ಯಾಕಂದರೆ ನಾವು ಸಮಾಜವನ್ನು ತಿದ್ದುವಂಥವರು, ಸಮಾಜದಲ್ಲಿ ಆಗುಹೋಗಗಳಿಗೆ ನಾವು ಸ್ಪಂದಿಸುವಂಥವರು ಮತ್ತು ಅನೇಕ ರೋಗಿಗಳಿಗೆ ಸಾವಿನ ದವಡೆಯಲ್ಲಿದ್ದವ್ರನ್ನ ಬದುಕಿಸುವಂಥವ್ರು. ಅವರ ಮೇಲೇ ಈ ರೀತಿ ಅತ್ಯಾಚಾರ ಮಾಡಿ ನಮ್ಮ ವೈದ್ಯಕೀಯ ವೃತ್ತಿಯ ಎಲ್ಲ ವೈದ್ಯರಿಗೆ ತಲೆ ತೆಳಗಾಗುವಂತೆ ಮಾಡಿದಂಥ ಆ ಘಟನೆಯಲ್ಲಿ ಯಾರ್ಯಾರು ಭಾಗಿಸ್ತಾರಿದ್ದಾರೋ ಅವರೆಲ್ಲರಿಗೂ ವೈದ್ಯರು ಹೇಳಿದಂತೆ ಸಾಮಾಜಿಕವಾಗಿ ಅವರನ್ನು, ಸಾರ್ವಜನಿಕವಾಗಿ ಅವರನ್ನು ಮರಣದಂಡನೆಗೆ ವಿಧಿಸಬೇಕು. ಆವಾಗ ಈ ಎಲ್ಲ ವೈದ್ಯರ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಅಂತ ನಾ ಈ ಮೂಲಕ ಹೇಳ್ತೇನೆ. ಇನ್ನು ಅಂಥ ವೈದ್ಯರಿಗೆ ಮತ್ತೆ ನೀವು ಬಿಟ್ಟು ಅವರಿಗೆ ವೈದ್ಯರಾಗಲಿಕ್ಕೆ ಬಿಟ್ಟರೆ ಹೊರಗಡೆ ಇಂಥವ್ರ ಕೈಯಲ್ಲಿ ಯಾವ ರೋಗಿಗಳು ಸುರಕ್ಷಿತರಲ್ಲ. ಅದಕ್ಕಾಗಿ ಕಾನೂನು ರೀತಿಯ ಅವರಿಗೆ ಎಲ್ಲ ಶಿಕ್ಷೆಯನ್ನು ವಿಧಿಸಿ ಆಮೇಲೆ ಡಾಕ್ಟರ್ ಹೇಳಿದ ಹಾಗೆ ಅವರಿಗೆ ಸಾರ್ವಜನಿಕ ದಂಡನೆಯನ್ನು ಕೊಡಬೇಕು ಅಂತೇಳಿ ನಾನು ಎರಡು ಮಾತು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡುತ್ತದೆ, ಮನವಿಯನ್ನು ಸಲ್ಲಿಸ್ತೇವೆ. ಏನಂದ್ರೆ ಪಶ್ಚಿಮ ಬಂಗಾಳದ ರಾಜ್ಯದ ಕೋಲ್ಕತ್ತಾ ನಗರದಲ್ಲಿ ವೈದ್ಯ ವಿದ್ಯಾರ್ಥಿ, ಸ್ನಾತಕೋತ್ತರ ವಿದ್ಯಾರ್ಥಿ ಹಾಗೂ ವೈದ್ಯ ಆದಂತಹ ಡಾಕ್ಟರ್ ಮೌಮಿತಾ ದೇವಾಂತ್ ಇವರ ಒಂದು ಅಮಾನುಷವಾದ ಬಲಾತ್ಕಾರ ಹಾಗೂ ಅಮಾನುಷವಾದ ಹತ್ಯೆ, ಇದನ್ನು ಖಂಡಿಸಿ ನಾವು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತೇವೆ. ಸಾಮಾನ್ಯ ಪ್ರಜೆ ಇವತ್ತು ರಸ್ತೆಯಲ್ಲಿ ಬಿದ್ದರೂ ಕೂಡ ಅವನ ಜೀವನದ ರಕ್ಷಣೆಗಾಗಿ ಮುಂದೆ ಬರುವವರು ನಮ್ಮ ವೈದ್ಯರು. ಇವತ್ತು ಅಂಥ ವೈದ್ಯ ಸಮೂಹ ಇವತ್ತು ರಸ್ತೆಗೆ ಇಳಿದಿದೆ ಅಂದರೆ ಇದಕ್ಕಿಂತ ದುರದೃಷ್ಟಕರ ಸಂಗತಿ ನಮ್ಮ ದೇಶದಲ್ಲಿ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ರಾಷ್ಟ್ರಪತಿಗಳೇ, ಯಾವುದೇ ಒಂದು ರಾಜಕೀಯ ಪಕ್ಷದ ಒತ್ತಡಕ್ಕೆ ಮಣಿಯದೆ ಈ ಒಂದು ಸಂಗತಿಯನ್ನು ಅಥವಾ ಈ ಒಂದು ಕೇಸನ್ನು ರಾಜ್ಯದ ಪೊಲೀಸ್ ಇಲಾಖೆಗಾಗಲಿ SIT ಯಾವುದೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕೊಡದೆ ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಮುಖಾಂತರ ಸುಮೋಟೋ ಕೇಸನ್ನು ದಾಖಲಿಸಿ ಕೇಂದ್ರ ತನಿಖಾ ದಳವಾದಂತಹ CBI ಮುಖಾಂತರ ನಿಷ್ಪಕ್ಷವಾದಂತಹ ಒಂದು ತನಿಖೆಯನ್ನು ಮಾಡಿದರೆ ಮಾತ್ರ ನಮ್ಮ ವೈದ್ಯ ಸಮೂಹಕ್ಕೆ ನೀವು ನ್ಯಾಯ ದೊರಕಿಸಿಕೊಡುವಂತಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾನ್ಯ ರಾಷ್ಟ್ರಪತಿಗಳು ವಿಶೇಷವಾದ ಕಾನೂನನ್ನು ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಂಗತಿಯಲ್ಲಿ ತರಬೇಕು. ತನಿಖೆ ಆದ ನಂತರ ಆರೋಪಿಗಳನ್ನು ಯಾವುದೇ ಒಂದು ಕೇವಲ ಸಾಮಾನ್ಯ ಗಲ್ಲು ಶಿಕ್ಷೆಗೆ ಒಳಪಡಿಸದೆ ವಿಶೇಷವಾಗಿ ಸಾರ್ವಜನಿಕವಾಗಿ ಅವರನ್ನು ಮರಣದಂಡೆಗೆ ಗುರಿಯಾಗಿಸಿ ಮತ್ತೊಬ್ಬರು ಇಂಥ ಹೀನಕೃತ್ಯಕ್ಕೆ ವಿಚಾರ ಮಾಡದಂತೆ ಒಂದು ಮೊರಲ್ ಮೆಸೇಜ್ ಅನ್ನು, ಸಂದೇಶವನ್ನು ರವಾನಿಸಬೇಕಂತ ವಿಜಯಪುರ ಜಿಲ್ಲಾ ವೈದ್ಯ ಅವರ ಪರವಾಗಿ ನಾನು ಮನವಿಯನ್ನು ಮಾಡುತ್ತೇನೆ. ವೈದ್ಯಗೆ ರಕ್ಷಣೆ ಇಲ್ಲ ಅಂದ್ರೆ ಉಳ್ಕಿದವ್ರಿಗೆ ಯಾರಿಗೂ ರಕ್ಷಣೆ ಇಲ್ಲ. ಒಂದು ದಿನ ವೈದ್ಯ ಏನಾದ್ರು ಡ್ಯೂಟಿ ಆಫ್ ಡ್ಯೂಟಿ ಆದ್ರೆ ಯಾರು ಒಂದು ಜೀವ ಉಳಿಯೋಕ್ ಸಾಧ್ಯ ಇಲ್ಲ. ಅಂತ ವೈದ್ಯಗೆ ನಾವು ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಇನ್ಯಾವತ್ತು ಯಾರಿಗೂ ರಕ್ಷಣೆ ಕೊಡಕ್ ಆಗಲ್ಲ. ಇದು ನಾಟ್ ಓನ್ಲಿ ವೈದ್ಯ, ಎಲ್ಲಾ ಹ್ಯೂಮನ್ ಅಂದ್ರೆ ಮಹಿಳೆಯರಿಗೂ ಕೂಡ ಬರ್ತದ. ಈ ಒಂದು ಹೀನ ಕೃತ್ಯ ಮಾಡಿದಂತ ರೇಪಿಸ್ಟ್ ಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ನಾವು ಸ್ವತಂತ್ರ ಹೊಂದಿದ್ವಿ ಬ್ರಿಟಿಷರಿಂದ, ಹೊರತು ಈ ಅನಾಗರಿಕಿಂತ ಹೀನ ಕೃತ್ಯ ಮಾಡಿದ ರೇಪಿಸ್ಟ್ ನಿಂದ ನಾವು ಯಾರು ರಕ್ಷಣೆ ಹೊಂದಿಲ್ಲ. ಸೊ ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ನಾ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಮಾಡ್ಲಿಕ್ಕೆ ಸರ್ಕಾರ ನಾವು ಒತ್ತಾಯ ಮಾಡ್ತೇವೆ ಅಂತೇಳಿ ಎರಡು ಮಾತುಗಳನ್ನ ಹೇಳಿ. ನಾವು ಜಿಲ್ಲೆಯಾದ್ಯಂತ ಎಲ್ಲ ಆಯುಷ್ ಫೆಡರೇಷನ್ ಹಾಗೂ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ವೈದ್ಯರು ಇವತ್ತು ಅವರಿವರಲ್ಲದೆ ಎಲ್ಲ ಮೆಡಿಕಲ್ ಕಾಲೇಜಿನ ಎಲ್ಲ ವೈದ್ಯರು ಕೂಡ ಇವತ್ತು ಎಲ್ಲ ನಮ್ಮ ಆಸ್ಪತ್ರೆಗಳನ್ನ ಕುಂಬಿಡಿ ಸರ್ವಿಸ್ನ ಬಂದ್ ಮಾಡಿ ಇವತ್ತು DCM ಮುಖಾಂತರ ಮಾನ್ಯ ರಾಷ್ಟ್ರಪತಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಏನು ಹೇಳಿಕ ಹೋಗ್ತೀವಿ ಅಂದರೆ ಇವತ್ತಿನ ದಿನ ತಮಗೆಲ್ಲ ಗೊತ್ತಾ ಸುಮಾರಾಗಿ ಒಂದು ವಾರ ಆಯಿತು. ಕಲ್ಕತ್ತಾದಲ್ಲಿ ಆಗಿರತಕ್ಕಂಥ ಒಂದು ಘಟನೆ, RG ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಮೇಲೆ ರೇಪ್ ಆಗಿ ಮತ್ತು ಮರ್ಡರ್ ಆಗ್ತವೆ. ಮೊಟ್ಟ ಮೊದಲನೇದಾಗಿ ಏನು ಹೇಳ್ತಾರೆ ಅಂದರೆ ಮೊದಲು ಅದು ಸುಸೈಡ್ ಅಂತೇಳಿ ಅವರ ತಂದೆ ತಾಯಿಗಳು ಹೇಳ್ತಾರೆ. ಅದು ನಂತರ ಸುಮಾರು ಹರಿ ಇಂದಿನ ದಿವಸ ಏನು AVS ಆಯುರ್ವೇದಿಕ್ ಮಹಾವಿದ್ಯಾಲಯದ ಒಂದು ನೇತೃತ್ವದಲ್ಲಿ ಇಂದಿನ ದಿನ ಎಲ್ಲ ವೈದ್ಯವೃಂದದವರು ಕೂಡಿಕೊಂಡು ಏನು ಕೋಲ್ಕತ್ತಾದಲ್ಲಿ ನಡೆದಂಥ ಒಬ್ಬ ಮಹಿಳಾ ವೈದ್ಯೆಯ ಹತ್ಯೆಯನ್ನು ಖಂಡಿಸಿ ಇಂದಿನ ದಿನ ನಾವು ಏನು ಇವತ್ತೊಂದು ದಿವಸ ಖಂಡನಾರ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಕೇವಲ ಮೌನವಾಗಿ ಇದು ನಾವು ಮಾಡುವಂಥ
ಪ್ರತಿಭಟನೆ ಅಲ್ಲ. ಮುಂದಿನ ದಿನ ಬರುವ ದಿನಮಾನಗಳಲ್ಲಿ ನಾವೇನಪ್ಪ ಅಂತಂದ್ರೆ ಉಗ್ರವಾದ ಹೋರಾಟಗಳನ್ನು ನಾವೇನತ್ತ ಹಮ್ಮಿಕೋಬೇಕಾಗ್ತದ. ಯಾಕಪ್ಪ ಅಂತಂದ್ರೆ ಸಮಾಜದಲ್ಲಿ ವೈದ್ಯರಿಗೆ ಯಾವ ಸ್ಥಾನ ಇದೆ ಅನ್ನೋದು ಎಲ್ಲ ಸಮಾಜದವ್ರಿಗೂ ಗೊತ್ತಿದ್ದುಂಟು. ಇಂದಿನ ದಿನ ವೈದ್ಯರ ಹತ್ಯೆ ಆಗ್ತದಪ್ಪ ಅಂತಂತಂದ್ರೆ ಸರ್ಕಾರಗಳೇನದ ಕಣ್ಣು ಮುಚ್ಚಿ ಕುಳ್ಕೊತಾವಪ್ಪ ಅಂತಂತಂದ್ರೆ ಇದು ನಾಚಿಕೆ ಗೆಡಿತನ ಸಂಗತಿ. ಇಂದಿನ ದಿವಸ ಈ ಒಂದು ಬೃಹತ್ ವೈದ್ಯರ ಒಂದು ಮುಖಾಂತರ ನಾನು ಸರ್ಕಾರಕ್ಕೆ ಏನು ನಾನು ಎಚ್ಚರಿಕೆ ಕೊಡಬೇಕು ಅಂತಂತಂದ್ರೆ ಬರುವ ದಿನಮಾನಗಳಲ್ಲಿ ಎಲ್ಲ ಮಹಿಳಾ ವೈದ್ಯರಿಗೆ ಆಗಿರ್ಬೋದು ಎಲ್ಲ ವೈದ್ಯರಿಗೆ ಏನದ ನೀವೇನಪ್ಪ ಅಂತಂದ್ರೆ ಸರ್ಕಾರ ಏನದ ಸೂಕ್ತವಾದ ಏನದ ರಕ್ಷಣೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮತ್ತು ಇಂದಿನ ದಿನ ನಮ್ಮ ಎಲ್ಲ ವೈದ್ಯ ಮಿತ್ರರಲ್ಲಿ ಹಿರಿಯ ವೈದ್ಯರಲ್ಲಿ ಕಿರಿಯ ವೈದ್ಯರಲ್ಲಿ ನಾ ಏನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೋತೀನಪ್ಪ ಅಂತಂದಾಗ ಹತ್ಯೆ ಆದಾಗ ಮಾತ್ರ ಕೇವಲ ನಾವು ಪ್ರತಿಭಟನೆ ಮಾಡುವಂತಹದಲ್ಲ, ವೈದ್ಯರಿಗೆ ನಾನಾ ತರದ ಕಿರುಕುಳಗಳು ನಡೀತಾ ಇದ್ದಾವೆ. ಇವತ್ತೇನಪ್ಪ ಅಂತಂದ್ರೆ ವೈದ್ಯರು ಕೂಡ ಏನಾದ್ರು ಸಂಕಷ್ಟದಲ್ಲಿ ಹೋಗ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಏನಪ್ಪ ಅಂತಂದ್ರೆ DHOಗೆ DSಗೆ ಹೋಗಿ ಏನಪ್ಪ ಅಂತಂತಂದ್ರೆ ಧಮಕಿ ಕೊಡುವಂತ ಪ್ರಸಂಗಗಳನ್ನು ನಾವು ಕೂಡ್ಕೊಂಡಿದ್ದೀವಿ. ಹತ್ಯೆ ಆದಾಗ ಮಾತ್ರ ಕೇವಲ ನೀವು ಪ್ರತಿಭಟನೆ ಮಾಡುವಂತಹದಲ್ಲ. ಯಾವಾಗ ವೈದ್ಯರಿಗೆ ಏನ ಅನ್ಯಾಯ ಆಗ್ತದ ದೌರ್ಜನ್ಯ ಆಗ್ತದ ಅವಾಗ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಸಾಮೂಹಿಕವಾಗಿ ಕೂಡ್ಕೊಂಡೇನದ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ आज कोलकाता में के जिसका मर्डर हो गया है उसका हम कड़ी से कड़ी निंदा करते हैं और देश आजाद होके भी एक 78 इयर्स हुआ तो भी फिर भी अभी भी नारी की एक सुरक्षा नहीं है. जैसे कि हर एक ट्रेन में वगैरह सेफ्टी के लिए पुलिस वगैरह तैनात किया जाता है वैसे ही हर एक हॉस्पिटल में मल्टी स्पेशलिटी हॉस्पिटल में एक या दो पुलिस हमेशा कायम रखे तो अच्छा है. और गवर्नमेंट के थ्रू CCTV वगैरह ऐसा कुछ सहूलत हुई तो बहुत अच्छा रहेगा. और जो कुछ भी यह हुआ है उसको रेपिस्ट को और उसको जो सपोर्ट करने वाले हैं उनको भी कड़ी से कड़ी सजा मिलनी चाहिए. उसको फांसी के अलावा और कोई दूसरी सजा नहीं देना चाहिए. ये कह के मैं अपनी बात करूंगा. मेरा नाम डॉक्टर खतीब है. बराबर नहीं आता उसको क्या इस रोज जो हम DC ऑफिस के सामने पूरे डॉक्टर स्वयं के एसोसिएशन और जो प्रैक्टिस करते हुए बीजापुर डिस्ट्रिक्ट और बीजापुर सिटी में जो हमें डॉक्टर सब मिलकर आज के रोज जो कलकत्ता में पश्चिम बंगाल में जो वैद्य जो महिला वैद्य पर जो हत्या हुआ और उसका जो हत्या को हम आज खंडनीय करते हुए आज हम DC ऑफिस के सामने आज आकर क्या प्रतिभटना किए और हमें प्रतिभटना करते हुए हमें DC के मुखांतर राष्ट्रपति और प्रधानमंत्री को आज हम मनवी दिए कि जो वैद्य लोग जो प्रैक्टिस करते इस टाइम में उनको सरकार सिक्योरिटी देना बोल के ये संदर्भ में हम आग्रह करते हैं. डॉक्टर MR गुरिकर विजयपुर. ಡಾಕ್ಟರ್ ವಿಜಯಲಕ್ಷ್ಮಿ ಹಾದಿಮನಿ ಅಂತ BLD AVS ಆಯುರ್ವೇದ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಪ್ರಾಧ್ಯಾಪಕರ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವಿಲ್ಲೆಲ್ಲ DC ಆಫೀಸ್ ಮುಂದೆ ಏನಕ್ಕೆ ಸೇರಿದೀವಪ್ಪ ಅಂತಂದ್ರೆ ಕೋಲ್ಕತ್ತಾದಲ್ಲಿರೋ RG Khar ಮೆಡಿಕಲ್ ಕಾಲೇಜಲ್ಲಿ ವೈದ್ಯ ಮೇಲೆ ಆಗಿರೋ ಅತ್ಯಾಚಾರ ಮತ್ತು ಹಲ್ಲೆಯನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಪ್ರತಿಭಟನೆ ಆಲ್ ಇಂಡಿಯಾ ನಡೀತಾ ಇದೆ ಪ್ರತಿಭಟನೆ, ಆದ್ರೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಆಗಲಿ ಅಥವಾ ಏನಾಗಿದೆ ಅಂತ ಅನ್ನೋದೊಂದು ಸುಳಿ ಸಿಗ್ತಾ ಇಲ್ಲ. ಅದಕ್ಕೆ ಅದರದೇ ಆದ ಟೈಮ್ ತಗೋತಾ ಇದ್ದಾರೆ. ನಾವು ಇದಕ್ಕೇನೆ ಅಂದ್ರೆ ಗಲ್ಲು ಶಿಕ್ಷಣ ಆಗ್ಲಿ ಅಂತೇಳಿನೇ ಎಲ್ಲರೂ ನಾವು ಬೇಡ್ಕೊತಾ ಇದೀವಿ. ಆಮೇಲೆ ಇದು ಎಷ್ಟು ದುರಾದೃಷ್ಟಕರ ಅಂದ್ರೆ ಹೆಣ್ಮಕ್ಳು ರೋಡಲ್ಲಿ ಹೋಗ್ತಾ ಇದಾರೆ ಅಥವಾ ಎಲ್ಲೋ ಹೋಗಿದ್ದಾರೆ, ಟ್ರಿಪ್ ಹೋಗಿದ್ದಾರೆ, ಅವಾಗ ಏನೋ ಆಗಿದೆ ಅಂತಂದ್ರೆ ಅವಳಿಂದ ಏನೋ ಮಿಸ್ಟೇಕ್ ಇರ್ಬೋದು ಅಥವಾ ಅಲ್ಲಿ ಸೇಫ್ಟಿ ಇರ್ಲಿಲ್ಲ ಅಂತ. ಅವಳೇನ್ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ ಅಲ್ಲಿ, ಅವಳೇ ಡ್ಯೂಟಿ ಮಾಡ್ತಿರೋ ಹಾಸ್ಪಿಟಲ್ ಅಲ್ಲಿ, ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದ್ ಹೆಣ್ಮಗಳ ಮೇಲೆ ರೇಪ್ ಆಗುತ್ತೆ ಅಪ್ಪ ಅಂದ್ರೆ ಉಳಿದಿರೋ ಹೆಣ್ಮಕ್ಳಿಗೆ ಏನ್ ಆನ್ಸರ್ ಮಾಡ್ತೀರಾ? ಗೌರ್ಮೆಂಟ್ ಏನ್ ಆನ್ಸರ್ ಮಾಡುತ್ತೆ ಅದಕ್ಕೆ? ಅಥವಾ ಪಬ್ಲಿಕ್ ಏನ್ ಆನ್ಸರ್ ಮಾಡುತ್ತೆ? ನಾವ್ ಯಾರನ್ನ ನಂಬಬೇಕು ಅಂತ? ಮನೆಯಲ್ಲಿರೋ ನಮ್ದೇ ಇರೋ ತರ ಒಂದ್ ಪರಿಸ್ಥಿತಿ ಕ್ರಿಯೇಟ್ ಆಗ್ಬಿಟ್ಟಿದೆ. ನಮ್ ಹಾಸ್ಪಿಟಲ್ ಅಲ್ಲೇ ನಮ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಇನ್ ನಾವ್ ಎಲ್ಲೆಲ್ಲಿ ನಮ್ದು ಯಾರನ್ನ ನಂಬಬೇಕು ಅಂತ?
ಹೆಣ್ಮಕ್ಳು ನೀವ ಡಾಕ್ಟರ್ ವೈದ್ಯರ ಡ್ಯೂಟಿ ಅಂದ್ರೆ ಸುಮ್ನೆ ಹೋಗ್ಬಿಟ್ಟು ಚೇರ್ ಕುತ್ಕೊಂಡು ಬರ್ದಿರೋದಿರಲ್ಲ, ಅದು ಪ್ರತಿಯೊಬ್ಬರನ್ನ ಮುಟ್ಟಿ ಎಕ್ಸಾಮಿನೇಷನ್ ಮಾಡಿ ಅವ್ರಿಗೆ ಅವ್ರಿಗೆ ಸಲಹೆ ಕೊಟ್ಟು ಅವ್ರಿಗೆ ಇಂಜೆಕ್ಷನ್ಸ್ ಕೊಡೋದಾಗ್ಲಿ ಅಥವಾ ಅವ್ರಿಗೆ ಐ ವಿ ಕನ್ನಸ್ ಹಾಕೋದಾಗ್ಲಿ ಎಲ್ಲಾನು ನಾವು ಪೇಷಂಟ್ ಜೊತೆ ನಮ್ಮ ಸ್ವಂತ ಒಂದು ನಮ್ಮ ಮನೆಯವರು ಅನ್ನೋ ತರ ಒಂದು ಭಾವನೆ ಇಟ್ಕೊಂಡ್ಬಿಟ್ಟು ಅವ್ರು ಆರಾಮಾಗ್ಲಿ, ಒಂದೇ ಒಂದು ನಮ್ಮ ಕಾನ್ಸೆಪ್ಟ್ ಇರುತ್ತೆ ಪೇಷಂಟ್ಗೆ ಬೇಗ ಆರಾಮಾಗ್ಲಿ ಅಂತ. ಇದು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿರೋ ವೈದ್ಯ ಮೇಲೆ ಅತ್ಯಾಚಾರ, ಅದು ಎಷ್ಟು ಹೀನಾಯವಾಗಿ ಕ್ರೂರವಾಗಿ ನಡೆದಿದೆಪ್ಪ ಅಂದ್ರೆ ಅದನ್ನ ನೆನೆಸ್ಕೊಳ್ಳೋಕು ಎಲ್ಲರಿಗೂ ಬೇಜಾರಾಗುತ್ತೆ. ಸೊ ಇಂಥ ಪರಿಸ್ಥಿತಿ ತರಕ್ಕೆ ಅಲ್ಲಿ ಎಷ್ಟು ಕಾನೂನು ಯಾವ ತರ ಕೆಲಸ ಮಾಡ್ತಾ ಇದೆ, ಅಥವಾ ಲಾ ಅಂಡ್ ಆರ್ಡರ್ ಯಾಕೆ ಫಾಲೋ ಆಗಿಲ್ಲ, ಆ ಕೇಸ್ ಯಾಕಾಯ್ತು ಫಸ್ಟ್, ಆಗಕ್ಕೆ ಯಾಕೆ ಅಷ್ಟೊಂದು ಅನುಕೂಲತೆ ಸಿಕ್ತು ಅವ್ರಿಗೆ, ಅವ್ರು ಹೆಂಗ್ ಮೆಡಿಕಲ್ ಕಾಲೇಜಲ್ಲಿ ಎಂಟ್ರಿ ಆದ್ರು, ಇದಕ್ಕೆಲ್ಲ ಕ್ವಶನ್ಸ್ ಬೇಕು ನಮ್ಗೆ, ಇದಕ್ಕೆಲ್ಲ ಆನ್ಸರ್ಸ್ ಬೇಕು. ಯಾಕಂದ್ರೆ ನಾವು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತೀವಿ, ಇವತ್ತು ಅಲ್ಲಾಗಿದೆ ನಾಳೆ ಇಲ್ಲ ಆಗ್ಬೋದು. ನಾಳೆ ಮಕ್ಳು ಎಷ್ಟೋ ಜನ ಪೇರೆಂಟ್ಸ್ ಹಳ್ಳಿಯಿಂದ ಬಂದಿರೋ ಎಷ್ಟೋ ಇದ್ದಿದ್ದಾರೆ, ಇವಾಗ ಹಳ್ಳಿಯಲ್ಲಿ ಇನ್ನಲ್ಲಿ ಭಯ ಪಡ್ತಾರೆ ಅವರು, ಹೆಣ್ಮಕ್ಳು ನಾವು ಯಾಕೆ ಬೇರೆ ಸ್ಟೇಟಿಗೆ ಕಳ್ಸೋಣ, ನಾವು ಕರ್ನಾಟಕದಲ್ಲೇ ಓದಿಸ್ತೀವಿ, ಇನ್ನು ಕೆಲವರು ವೈದ್ಯರು ಆಗದೆ ಬೇಡಪ್ಪ ನನ್ನ ಮಗಳು ಮದುವೆ ಆಗ್ಬಿಟ್ಟು ಆರಾಮಾಗಿರ್ಲಿ ಅಂತಾರೆ. ಸೊ ಎಷ್ಟೋ ಪ್ರಯತ್ನ ಪಟ್ಟು ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ, ಈಗ ವಿದ್ಯಾಭ್ಯಾಸ ಮಾಡಿದ್ಮೇಲೆ ಅವ್ರಿಗೆ ಸೇಫ್ಟಿ ಇಲ್ಲ ಅಂತಂದ್ರೆ ವಿದ್ಯಾಭ್ಯಾಸ ಮಾಡೋದು ಕಡಿಮೆ ಆಗುತ್ತೆ, ಇದರಿಂದ ನಮ್ಮ ದೇಶ ಇನ್ನೂ ಹಿಂದುಳಿಯುತ್ತೆ. ಸೊ ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ, ಅದು ಯಾರು ತಪ್ಪು ಮಾಡಿದಾರೆ ಅವರನ್ನ ನಮ್ಮ ಎದುರುಗಡೆ ನಿಲ್ಲಿಸಿ ಅವ್ರಿಗೆ ಪನಿಷ್ಮೆಂಟ್ ಆಗ್ಲಿ. ಪನಿಷ್ಮೆಂಟ್ ಜೊತೆಗೆ ಇನ್ನೊಂದು ಯಾವುದೇ ರೀತಿ ಆದ ಒಂದು ಕ್ರಿಮಿನಲ್ ವಿಚಾರ ಮಾಡಬಾರ್ದು, ನಾ ಈ ತರ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಅಂದ್ರೆ ಅಫೆಕ್ಟ್ ಮಾಡ್ತೀನಿ ಅಂತ ಆತರ ಒಂದು ಡಿಟರೆನ್ಸ್ ಬರ್ಬೇಕು ಸೊಸೈಟಿಗೆ. ಸೊ ಈ ತರ ಆದ್ರೆ ನಾವು ಹೋರಾಟ ಮಾಡಿದ್ದಕ್ಕೂ ನಮ್ಗೊಂದು ಫಲ ಸಿಕ್ಕಂಗಾಗತ್ತೆ. ಇಲ್ಲ ಇದೇ ತರ ಎಲ್ಲ ಕೇಸ್ ನಿರ್ಭಯ ಕೇಸ್ ತರ ಹುಚ್ಚು ಹೋಗುತ್ತೆ, ಅಥವಾ ಒಂದು ಗಲ್ಲು ಶಿಕ್ಷೆ ಆಗುತ್ತೆ, ನಿರ್ಭಯದಲ್ಲಿ ಗಲ್ಲು ಶಿಕ್ಷೆ ಆಯ್ತು. ಯಾಕಂದ್ರೆ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಮಾಡಿದ್ರು ಅವರು, ಫಾಸ್ಟ್ ಟ್ರ್ಯಾಕ್ ಮಾಡಿ ಇಮಿಡಿಯೇಟ್ಲಿ ರಿಸಲ್ಟ್ ಕೊಟ್ರು. ಇವಾಗ ನಮಗೂ ಅಷ್ಟೇ, ಈ ವೈದ್ಯಕ್ಕೆ ನಾವು ಅವಳಿಗೊಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಪ್ಪ ಅಂದ್ರೆ ಇದನ್ನ ಒಂದು ವೀಕ್ ಅಲ್ಲಿ ನೀವು ಮುಗಿಸಿ, ಆ ಎಷ್ಟು ಜನ ಅದ ಇನ್ವಾಲ್ವ್ ಆಗಿದ್ದಾರೆ ಅವ್ರೆಲ್ಲರಿಗೂ ಗಲ್ಲು ಶಿಕ್ಷೆ ಆಗ್ಬೇಕಂತ ನಾನು ಮದುವೆ ಮಾಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಜಿ ಹೇಳ್ತಾರೆ, ಅದನ್ನೇ ನಾನು ಇವಾಗ ಹೇಳದ್ನಲ್ಲ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರೆ ಬೇಟಿ ಬಚಾವ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಭ್ರೂಣದಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಭ್ರೂಣ ಹತ್ಯೆ ಆಗದವ ಅಲ್ಲಿಂದನೇ ಬೇಟಿ ಬಚಾವ್ ಆಗ್ತಾ ಇಲ್ಲ, ಈಗ ಅದೆಲ್ಲಕ್ಕೂ ಕಾನೂನು ಮಾಡಿದ್ದಾರೆ ಅವರು. ಯಾಕಂದ್ರೆ ಈಗ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಎಲ್ಲೂ ನಾವು ಡಿಟರ್ಮಿನೇಷನ್ ಮಾಡಲ್ಲ. ಸೊ ಬೇಟಿ ಬಚಾವ್ ಆಗ್ತಾ ಇದೆ, ಬೇಟಿ ಪಡಾವನೂ ಆಗ್ತಾ ಇದೆ, ಬಟ್ ಅದಿನ್ನೂ ರೀಚ್ ಆಗಿರ್ಲಿಕ್ಕಿಲ್ಲ. ಬಟ್ ರಕ್ಷಣೆ ಸಿಕ್ತ, ಅದನ್ನೇ ಬೇಟಿ ಬಚಾವ ಪಡಾವ ಆದ್ಮೇಲೆ ರಕ್ಷಣೆ ಬೇಕು, ಇಲ್ಲಾಂದ್ರೆ ಯಾರು ಬೇಟಿನೂ ಪಡಾವ ಅಂತ ಹೋಗೋದೇ ಇಲ್ಲ, ಆಮೇಲೆ ಪೇರೆಂಟ್ಸ್ ಅದನ್ನ ಕಳಿಸಲ್ಲ. ಪ್ರಧಾನಿ ಮೋದಿ ಅವರಿಗೆ ನಾನು ಏನ್ ಮನವಿ ಮಾಡ್ಕೋತೀನಿ, ಈ ತರ ಕೇಸ್ ಯಾವತ್ತೂ ಆಗದೆ ಅಂತ ನೋಡ್ಕೊಳ್ಳಿ. ಅಷ್ಟು ಮೀರಿ ಆದ್ರೆ ಇದನ್ನ ವಿದಿನ್ ಇಷ್ಟೇ ಟೈಮ್ ಅಲ್ಲಿ ಅವರಿಗೆ ಎಲ್ಲರ ಮುಂದೆನೆ ಪನಿಷ್ಮೆಂಟ್ ಆಗ್ಬೇಕು. ಸೊ ದಟ್ ಇಂತ ನನ್ನ ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ಹಾದಿಮನ್. Nobody has taken the action, nobody has raised their, even though raised their voice, what is happening to victim, sorry, culprit now? Have you ever thought only raising voice for the name's sake isn't the thing here? We need to complete, the media people especially, they will be saying all about celebrities, even the small thing they will be taking up and it will be nation news, whatever they will do. But like these things should be taken and raised voice very violently. Even though for protesting we need proper permission, to rise against voice against like these things we need permission from each and every, we need to grant it. This should not be done for namesake, it should be established, violently taken action against the culprit whoever it is, and beheaded and executed in front of the public. This is my humble request to everyone. Thank you. We are like that. So we want justice for her and we want justice. So everyone should tell with me, we want justice. We want justice. We want safety. We want safety. Please provide us safety environment and safety workplace. Then only the Beti Padao Beti Bachao will be working. ಮಾಡಬೇಕು.
ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.